ಇದು ನಟ ಪವನ್ ಕಲ್ಯಾಣ್ ಪವರ್ ಸ್ಟಾರ್ ತನ್ನ ಅಣ್ಣ ಮೆಗಾಸ್ಟಾರ್ ಚಿರಂಜೀವಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ತಾ ಇರುವಂತಹ ದೃಶ್ಯ. ಪವನ್ ಕಲ್ಯಾಣ್ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನುವ ಆಸೆಯನ್ನೇನು ಹೊಂದಿರಲಿಲ್ಲ. ಆದರೆ ಮೆಗಾಸ್ಟಾರ್ ಚಿರಂಜೀವಿಗೆ ತನ್ನ ತಮ್ಮ ಪವನ್ ಕಲ್ಯಾಣ್ರನ್ನು ಚಿತ್ರರಂಗದಲ್ಲಿ ಬೆಳೆಸಬೇಕು ಅನ್ನುವಂಥ ಆಸೆ ಇತ್ತು. ಅಣ್ಣನ ಒತ್ತಾಯದಿಂದ ಚಿತ್ರರಂಗಕ್ಕೆ ಬಂದ ಪವನ್ ಕಲ್ಯಾಣ್ ಖುಷಿ ಸಿನಿಮಾದಿಂದ ಸೂಪರ್ ಡೂಪರ್ ಹಿಟ್ ಆದರೂ ಅದಾದ ನಂತರ ಅವರ ಸಿನಿಮಾ ಜೀವನ ಮೆಗಾಸ್ಟಾರ್ ಮಟ್ಟಿಗೆ ಬೆಳೀತಾ ಹೋಯಿತು. ಅಣ್ಣನಂತೆಯೇ ದೊಡ್ಡ ಅಭಿಮಾನಿ ಬಳಗವನ್ನು ಸಂಪಾದಿಸಿದ ಪವನ್ ಕಲ್ಯಾಣ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ತೆಲುಗು ಚಿತ್ರರಂಗಕ್ಕೆ ಕೊಟ್ಟರು. ಇದಾದ ನಂತರ ಪವನ್ ಕಲ್ಯಾಣ್ಗೆ ತನ್ನ ಅಸಲಿ ಕನಸೇ ಬೇರೆಯಾಗಿತ್ತು. ಜನಸೇವೆಯನ್ನು ಮಾಡಬೇಕು ಅನ್ನೋದು ಕನಸಾಗಿತ್ತು. ಪವನ್ ಕಲ್ಯಾಣ್ ಕನಸು ಸಿನಿಮಾ ಆಗಿರಲಿಲ್ಲ. ಇದನ್ನು ಈ ಬಾರಿ ಚುನಾವಣೆಗಿಂತ ಮೊದಲು ಶುಭಾಶಯವನ್ನು ಕೋರುವಾಗ ಚಿರಂಜೀವಿ ಕೂಡ ಹೇಳಿಕೊಂಡಿದ್ರು. ಪವರ್ ಸ್ಟಾರ್ ಕನಸು ಸಿನಿಮಾ ಆಗಿರಲಿಲ್ಲ, ಅವರ ಕನಸು ಜನರ ಸೇವೆಯಾಗಿತ್ತು. ಸಿನಿಮಾಗೆ ಬಂದಿದ್ದು ಪವನ್ ಕಲ್ಯಾಣ್ ಒತ್ತಾಯದಿಂದ, ಆದರೆ ರಾಜಕೀಯಕ್ಕೆ ಸ್ವಂತ ಇಚ್ಛೆಯಿಂದ ಹೋಗಿದ್ದಾರೆ. ಹಾಗಾಗಿ ಅವ್ರನ್ನ ಗೆಲ್ಲಿಸಿಕೊಡಿ ಅಂತ ಮೆಗಾಸ್ಟಾರ್ ಒಂದು ವಿಡಿಯೋ ಮಾಡಿದ್ರು. ಇದಾದ ನಂತರ ಚುನಾವಣೆ ನಡೀತು. ಚುನಾವಣೆ ನಡೆದ ನಂತರ ಆಗಿದ್ದೆಲ್ಲವೂ ಇತಿಹಾಸ. 21 ಕ್ಷೇತ್ರಗಳಲ್ಲಿ ಆಂಧ್ರ ಪ್ರದೇಶ ವಿಧಾನಸಭೆಗೆ ಪವನ್ ಕಲ್ಯಾಣ್ರ ಜನಸೇನಾ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು. ಅಂದರೆ TDP BJP ಜೊತೆಗಿನ ಮೈತ್ರಿಯಲ್ಲಿ 175 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸೇನಾ ಪಕ್ಷಕ್ಕೆ ಸಿಕ್ಕಿದ್ದು 21 ಕ್ಷೇತ್ರಗಳು ಮಾತ್ರ. ಇನ್ನು 2 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಅವಕಾಶ ಸಿಕ್ಕಿತ್ತು. ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಯಾವುದಾದ್ರೂ ಒಂದು ಪಕ್ಷ ಸ್ಪರ್ಧೆ ಮಾಡದ ಅಷ್ಟೂ ಕ್ಷೇತ್ರಗಳಲ್ಲಿ ಗೆದ್ದಿದೆ ಅಂದರೆ ಅದು ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷ. 21ಕ್ಕೆ 21 ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡು 2ರಲ್ಲಿ 2 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದುಕೊಂಡು ಲೋಕಸಭೆಗೆ ವಿಧಾನಸಭೆಗೆ ಕಾಲಿಡ್ತು. ಪೀಠಾಪುರಂ ಕ್ಷೇತ್ರದಿಂದ ಸ್ವತಃ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶ ವಿಧಾನಸಭೆಗೆ ಕಾಲಿಟ್ಟರು. ಆದರೆ ಇದು ಅಷ್ಟು ಸುಲಭದ ಜರ್ನಿ ಆಗಿರಲಿಲ್ಲ. 2014ರಿಂದ ಪಕ್ಷದ 7 ಬೀಳುಗಳನ್ನು ನೋಡಿದ್ದ ಪವನ್ ಕಲ್ಯಾಣ್ 2 ಚುನಾವಣೆಗಳಲ್ಲಿ ಸೋಲನುಭವಿಸಿದ್ರು. ಚಿರಂಜೀವಿಯ ರೀತಿಯಲ್ಲೇ ಪವನ್ ಕಲ್ಯಾಣ್ ಪಕ್ಷ ಕೂಡ ಮುಗಿದು ಹೋಗುತ್ತೆ ಅಂತ ಆಂಧ್ರದ ರಾಜಕೀಯ ಪಂಡಿತರು ಲೆಕ್ಕಾಚಾರ ಹಾಕಿದರು. ಸಿನಿಮಾದಲ್ಲಿ ಬೆಳೆದಂಥ ವ್ಯಕ್ತಿ ರಾಜಕೀಯ ಮಾಡೋದೆಲ್ಲ ಅದು NTR MGR ಕಾಲಕ್ಕೆ ಮುಗಿದೋಯ್ತು. ಈಗಿನ ಕಾಲದಲ್ಲಿ ಸಿನಿಮಾ ನಟರು ಸಿನಿಮಾ ಮಾಡಬೇಕು, ರಾಜಕಾರಣಿಗಳು ರಾಜಕಾರಣ ಮಾಡಬೇಕು. ಈ ರೀತಿ ನಿರ್ಧಾರ ಮಾಡಿದ್ದ ರಾಜಕೀಯ ಪಂಡಿತರ ಲೆಕ್ಕಾಚಾರವನ್ನೇ ಉಲ್ಟಾ ಪಲ್ಟಾ ಮಾಡಿದರು ಪವನ್ ಕಲ್ಯಾಣ್. ಇದೆಲ್ಲದರ ನಾಂದಿಯಾಗಿ ಅದ್ಭುತವಾಗಿ ಪವನ್ ಕಲ್ಯಾಣ್ ಪಕ್ಷದಲ್ಲಿ ಒಬ್ಬೊಬ್ಬರೇ ಕಾರ್ಯಕರ್ತರು ಗಟ್ಟಿಯಾಗಿ ರೂಪುಗೊಂಡರು. ಅದಾದ ನಂತರ ಪವನ್ ಕಲ್ಯಾಣ್ ಹೋದಲ್ಲೆಲ್ಲ ಅವರ ಸಿನಿಮಾ ಅಭಿಮಾನಿಗಳಿಗಿಂತ ಹೆಚ್ಚಾಗಿ ರಾಜಕೀಯದಲ್ಲಿ ಅವರ ಕ್ರಾಂತಿಯನ್ನು ನೋಡೋಕೆ ಬಯಸಿದ್ದ ಅಭಿಮಾನಿಗಳು ಬರೋದಕ್ಕೆ ಶುರುವಾದರು. ಇದರ ನಂತರ ಚಂದ್ರಬಾಬು ನಾಯ್ಡು ಜೊತೆಗಿನ ಈ ಚುನಾವಣೆಗೆ ಜನಸೇನಾ ಮೈತ್ರಿ ಮತ್ತಷ್ಟು ದೊಡ್ಡ ಶಕ್ತಿಯನ್ನು ಪವನ್ ಕಲ್ಯಾಣ್ಗೂ ತುಂಬಿತು, ಹಾಗೆ TDPಗೂ ಕೂಡ ತುಂಬಿತು. ಸ್ಕಿಲ್ ಹಗರಣದಲ್ಲಿ ಚಂದ್ರಬಾಬು ನಾಯ್ಡು ಅವರನ್ನು ಜಗನ್ ಅರೆಸ್ಟ್ ಮಾಡಿದ ನಂತರ ಚಂದ್ರಬಾಬು ನಾಯ್ಡು ಅವರನ್ನು ಪವನ್ ಕಲ್ಯಾಣ್ ಭೇಟಿಯಾಗಬೇಕು ಅಂತ ಹೊರಟಾಗ ಅವರು ಜೈಲಿನಲ್ಲಿ ಕೂಡ ಭೇಟಿಯಾಗದಂತೆ ಪವನ್ ಕಲ್ಯಾಣ್ರನ್ನು YSRCP ಜಗನ್ ಮುಖ್ಯಮಂತ್ರಿ ಜಗನ್ ಅವರ ಪೊಲೀಸರು ಅವರ ಸರ್ಕಾರ ತಡೀತು. ಈ ಘಟನೆಯಿಂದ ಸಂಪೂರ್ಣವಾಗಿ ಜನರು ಜಗನ್ ಬಗ್ಗೆ ಬೇಸರಗೊಂಡರು. ಪವನ್ ಕಲ್ಯಾಣ್ ಚಂದ್ರಬಾಬು ನಾಯ್ಡು ಪರ ನಿಂತರು. ಇದರ ನಂತರ ಪವನ್ ಕಲ್ಯಾಣ್ ಹಾಗೆ TDP ಮಾಡಿದ್ದೆಲ್ಲ ಇತಿಹಾಸ. ಭರ್ಜರಿ ಬಹುಮತದ ಜೊತೆ ವಿಧಾನಸಭೆ ಹಾಗೂ ಲೋಕಸಭೆ 2ರಲ್ಲೂ ಕೂಡ TDP ಜನಸೇನಾ BJP ಮೈತ್ರಿ ಬಂಪರ್ ಗೆಲುವನ್ನು ಕಾಣ್ತು. ಇದು ಪ್ರಜಾರಾಜ್ಯಂ ಪಕ್ಷವನ್ನು ಕಟ್ಟಿದ್ದಂತಹ ಚಿರಂಜೀವಿಗೂ ಕೂಡ ಸಂಭ್ರಮವನ್ನು ಮೂಡಿಸಿದೆ. ಚಿರಂಜೀವಿ ಮನೆಯಲ್ಲಿ ಸಂಭ್ರಮಾಚರಣೆಯಾಗಿದೆ. ಚಿರಂಜೀವಿ ತಮ್ಮ ತಮ್ಮನನ್ನು ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ಆದರೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮಾತ್ರ ಅಣ್ಣ ಜೊತೆಗೆ ತನ್ನ ಜೀವನದ ಗುರುವಿಗೆ ಕಾಲಿಗೆ ಬಿದ್ದು ಮನೆಗೆ ಕಾಲಿಟ್ಟಿದ್ದಾರೆ, ಅವರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಇದಾದ ನಂತರ ಅವರ ತಾಯಿ ಹಾಗೂ ಚಿರಂಜೀವಿಯವರ ಪತ್ನಿಗೂ ಕೂಡ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ ಪವನ್ ಕಲ್ಯಾಣ್. ಹೊಸ ರಾಜಕೀಯ ಶಕೆ ಆರಂಭವಾಗ್ತಿರೋದಕ್ಕೆ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಚಿರಂಜೀವಿಯವರ ಪ್ರಜಾರಾಜ್ಯಂ ಪಕ್ಷದ ಬಗ್ಗೆ ಹೇಳೋದಾದರೆ 2008ರಲ್ಲಿ ಆರಂಭವಾದ ಪ್ರಜಾರಾಜ್ಯಂ ಪಕ್ಷ ತಿರುಪತಿಯಲ್ಲಿ ಅದ್ಧೂರಿಯಾದಂಥ ಉದ್ಘಾಟನೆಯನ್ನು ಪಡೆದುಕೊಳ್ತು.
ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನರು ಬಂದರು. ಈ ಒಂದು ಕಾರ್ಯಕ್ರಮಕ್ಕೆ 5 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು ಅಂತ ಹೇಳಲಾಯಿತು. ಕಾರ್ಯಕ್ರಮ ದೊಡ್ಡದಾಗಿರೋದ್ರಿಂದ, ಅದು ಆಗಮಿಸುವ ನಿರೀಕ್ಷೆ ದೊಡ್ಡದಾಗಿದ್ದರಿಂದ ತಿರುಪತಿಗೆ 18 ಹೆಚ್ಚುವರಿ ರೈಲುಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆಂಧ್ರ ಪ್ರದೇಶ ರಾಜ್ಯ ಸಾರಿಗೆ ಸಂಸ್ಥೆಯ 100 ಬಸ್ಸುಗಳು ತಿರುಪತಿಗೆ ಹೊರಟು ಬಂದವು. ಇದರ ಜೊತೆಗೆ 126 ಎಕರೆ ಪ್ರದೇಶದಲ್ಲಿ ಬಸ್ ನಿಲುಗಡೆಗೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಷ್ಟು ದೊಡ್ಡ ಕಾರ್ಯಕ್ರಮ ಇದಾಗಿತ್ತು. 126 ಎಕರೆಯಲ್ಲಿ ಬಸ್ ನಿಲುಗಡೆ, ಅಷ್ಟು ಬಸ್ಗಳು ಇಲ್ಲಿಗೆ ಬಂದಿದ್ದು. ಹಾಗೆಯೇ 3000 ಪೊಲೀಸರನ್ನು ಈ ಒಂದು ಕಾರ್ಯಕ್ರಮಕ್ಕಾಗಿಯೇ ನಿಯೋಜಿಸಲಾಗಿತ್ತು. ಚಿರಂಜೀವಿಗೆ 20 ಪೊಲೀಸರ ಭದ್ರತೆಯನ್ನು ಕೊಡಲಾಗಿತ್ತು. 2008ರಲ್ಲಿ ಚಿರಂಜೀವಿ ಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿದ್ದರು, ಮೆಗಾಸ್ಟಾರ್ ಆಗಿದ್ದರು. ಆ ಕಾರಣಕ್ಕೆ ಅವರ ಪಕ್ಷ ಉದ್ಘಾಟನೆ, ಅವರ ಪಕ್ಷ ಅಂತ ಹೇಳಿದರೆ ಅದಕ್ಕೊಂದು ದೊಡ್ಡ ನಿರೀಕ್ಷೆಗಳು ಶುರುವಾಗಿತ್ತು. ಆದರೆ ಇದೇ ಪ್ರಜಾರಾಜ್ಯಂ ಆಮೇಲೆ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಆಯಿತು. ಪ್ರಜಾರಾಜ್ಯಂ ಪಕ್ಷ ವಿಲೀನ ಆಯಿತು. ಚಿರಂಜೀವಿಗೆ ಯಾಕೋ ಗೆಲುವನ್ನು ಕಾಣೋದಕ್ಕೆ ಆಗಲೇ ಇಲ್ಲ. ಚಿರಂಜೀವಿ ತಮ್ಮ ರಾಜಕೀಯ ಅಂದರೆ ಮಂತ್ರಿ ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಆದ ನಂತರ ಕೇಂದ್ರದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆಯ ಸಚಿವರು, ರಾಜ್ಯ ಖಾತೆಯನ್ನು ಅನುಭವಿಸಿದರೂ ಕೂಡ ಅವರಿಗೆ ರಾಜಕೀಯದಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಹಾಗಾಗಿ ರಾಜಕೀಯದಿಂದ ಸಂಪೂರ್ಣವಾಗಿ ಅವರು ಹೊರಬಂದರು. ರಾಜಕೀಯದಲ್ಲಿ ಚಿರಂಜೀವಿ ಕಾಣದ ಯಶಸ್ಸನ್ನು ತಮ್ಮ ಪವನ್ ಕಲ್ಯಾಣ್ ಪಡೆದುಕೊಂಡಿದ್ದಾರೆ. ಈಗ ತಮ್ಮನ ಯಶಸ್ಸಿಂದ ಚಿರಂಜೀವಿ ಫುಲ್ ಖುಷಿಯಾಗಿದ್ದಾರೆ. ಜನಸೇವೆಯನ್ನು ಏನು ಮಾಡಬೇಕು ಅನ್ನೋ ಪವನ್ ಕನಸಿತ್ತು, ಆ ಕನಸು ನನಸಾಗ್ತಾ ಇದೆ, ನಾನು ಅದಕ್ಕೆ ಶುಭ ಹಾರೈಸ್ತೀನಿ ಅಂತ ಕೂಡ ಇತ್ತೀಚೆಗೆ ಚಿರಂಜೀವಿ ಹೇಳಿದ್ದಾರೆ. ಇಲ್ಲಿ ಚಿರಂಜೀವಿಯ ಕನಸು ಸಿನಿಮಾ ಆಗಿತ್ತು, ಆದರೆ ಪವನ್ ಕಲ್ಯಾಣ್ ಕನಸು ಜನಸೇವೆ ಆಗಿತ್ತು. ಜನಸೇನಾ ಮೂಲಕ ಜನಸೇವೆ ಮಾಡ್ತಾ ಇದ್ದಾರೆ ಈಗ ಪವನ್ ಕಲ್ಯಾಣ್. ಅದಕ್ಕೆ ಕಾಲಿಟ್ಟಿದ್ದಾರೆ ಯಶಸ್ವಿಯಾಗಿ ರಾಜಕೀಯದಿಂದ ಸಿನಿಮಾದಿಂದ ರಾಜಕೀಯಕ್ಕೆ. ಆದರೆ ಚಿರಂಜೀವಿ ತನ್ನ ತಮ್ಮನನ್ನು ಚಿತ್ರರಂಗಕ್ಕೆ ಕರೆದುಕೊಂಡು ಬಂದು ಸೂಪರ್ ಸ್ಟಾರ್ ಮಾಡಿದರು. ಖುಷಿ ಸಿನಿಮಾ ಮೂಲಕ ಬಿಗ್ ಬ್ಲಾಕ್ ಬಸ್ಟರನ್ನು ಕೊಟ್ಟು, ಸೂಪರ್ ಹಿಟ್ ಸಿನಿಮಾ ಕೊಟ್ಟು ಸೂಪರ್ ಸ್ಟಾರ್ ಆದ ಪವನ್ ಕಲ್ಯಾಣ್ ರಾಜಕೀಯದಲ್ಲಿ ಕೂಡ ಸೂಪರ್ ಸ್ಟಾರ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದರೆ ಅವರಿಗೆ ಈ ಬಾರಿಯ ಆಂಧ್ರ ಪ್ರದೇಶ ವಿಧಾನಸಭೆಯಲ್ಲಿ DCM ಸ್ಥಾನ ಸಿಗುವ ಲಕ್ಷಣಗಳಿದೆ. ಪವರ್ ಸ್ಟಾರ್ಗೆ DCM ಸ್ಥಾನವನ್ನು ಪವನ್ ಕಲ್ಯಾಣ್ಗೆ ಕೊಡದೇ ಇದ್ದರೆ ಆಂಧ್ರದಾದ್ಯಂತ ಅವರ ಅಭಿಮಾನಿಗಳು ಬೇಸರ ಮಾಡಿಕೊಳ್ಳಬಹುದು ಅನ್ನುವಂತಹ ವಿಚಾರ ಕೂಡ ಚಂದ್ರಬಾಬು ನಾಯ್ಡು ತಲೆಯಲ್ಲಿದೆ. ಹಾಗಾಗಿ ಚಂದ್ರಬಾಬು ನಾಯ್ಡು ತಾವು CM ಆಗಿ ಪವನ್ ಕಲ್ಯಾಣ್ಗೆ DCM ಸ್ಥಾನವನ್ನು ಕೊಡುವಂಥ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಚಂದ್ರಬಾಬು ನಾಯ್ಡು ಹಿರಿಯ ರಾಜಕೀಯ ನಾಯಕ, 74 ವರ್ಷ. ಹಾಗಾಗಿ ಸಹಜವಾಗಿಯೇ ತನ್ನ ಲೆಕ್ಕಾಚಾರದಲ್ಲಿ ತಾನು ಮುಖ್ಯಮಂತ್ರಿ ಸ್ವಲ್ಪ ಪವರ್ಫುಲ್ ಆಗಿರಬೇಕು, DCM ಬೇಡ ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಗೃಹಮಂತ್ರಿ ಸೇರಿದಂತೆ ಪ್ರಮುಖ ಖಾತೆಗಳನ್ನು ಜನಸೇನಾಗೆ ಕೊಡೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅನ್ನಿಸ್ತಾ ಇದೆ.